ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ಭುಗಿಲೆದ್ದಿರುವಂತಹ ವಿಚಾರ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವಾಗಿದೆ. ಅದು ಸೋಮವಾರ ಅಂದ್ರೆ ನಿನ್ನೆ ಶೇಖ್ ಹಸೀನಾ ಅವರು ಪ್ರಧಾನಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅಲ್ಲಿನ ವಿದ್ಯಾರ್ಥಿಗಳು ಶೇಖ್ ಹಸೀನಾ ಅವರ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮವಾರ ಶೇಖ್ ಹಸೀನಾ ಅವರು ರಾಜೀನಾಮೆಯನ್ನ ಕೊಟ್ಟಿದ್ರು. ಆದರೂ ಕೂಡ ಈ ವಿದ್ಯಾರ್ಥಿಗಳು ತಮ್ಮ ಪ್ರತಿಭಟನೆಯನ್ನ ಮೊಟಕುಗೊಳಿಸಿಲ್ಲ. ಅದರ ಬದಲಿಗೆ ತಮ್ಮ ಹುಚ್ಚಾಟವನ್ನ ಮೆರೀತಾ ಇದ್ದಾರೆ. ಅಲ್ಲಿರುವಂತಹ ವಸ್ತುಗಳನ್ನ ಹೊರಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಶೇಖ್ ಹಸೀನಾ ಅವರ ಮನೆಯಲ್ಲಿರುವಂತಹ ಅಥವಾ ಕಚೇರಿಯಲ್ಲಿರುವಂತಹ ಅವರ ಬಟ್ಟೆಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ಈಗಿನ ಪರಿಸ್ಥಿತಿ ಬಾಂಗ್ಲಾದೇಶದಲ್ಲಿ ಏನಾಗ್ತಿದೆ ಸರ್? ಈಗಿನ ಬದಲಾವಣೆಗಳು ಬೆಳವಣಿಗೆಗಳು ಏನ್ ಸರ್? ಹೌದು ಕವಿ, ಏನಂತ ಅಂದ್ರೆ ಶೇಖ್ ಹಸೀನಾ ಅವರು ರಾಜೀನಾಮೆ ಕೊಟ್ಟು ಭಾರತಕ್ಕೆ ಬಂದರೂ ಕೂಡ ಅಲ್ಲಿ ಒಂದಿಷ್ಟು ಪ್ರತಿಭಟನೆ ನಡೀತಾ ಇದೆ, ಒಂದಿಷ್ಟು ಹಿಂಸಾಚಾರ ಹಾಗೆ ಇದೆ. ನಾವು ನೋಡ್ಬೋದು, ನಿನ್ನೆ ಒಂದು 300 ಜನ ಸತ್ತಿದ್ರು, ಇವತ್ತು ಒಟ್ಟು ಅಷ್ಟು 440 ಜನ ಸತ್ತಿದ್ದಾರೆ. ಅಂದರೆ ಈ ಒಂದು ಹಿಂಸಾಚಾರ ಯಾವತ್ತು ಶುರುವಾಯಿತು ಅಂದರೆ ಜುಲೈ 16 ಶುರುವಾಗುತ್ತೆ, ಆಗಸ್ಟ್ 5 ತನಕ ಎಷ್ಟು ಅಂದರೆ ಎಷ್ಟು 21 ದಿವಸ. 21 ದಿವಸಕ್ಕೆ 440 ಜನ ಏನೋ ಒಂದು ಮೃತಪಟ್ಟಿರುವಂಥದ್ದು, ಸ್ಟೂಡೆಂಟ್ಸ್ ಎಲ್ಲ ಬಲಿಯಾಗಿರುವಂಥದ್ದು. ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟ ನಂತರ ಇವತ್ತು ಒಂದಿಷ್ಟು ಸಹಜ ಸ್ಥಿತಿಗೆ ಬಾಂಗ್ಲಾದೇಶ ಮರಳ್ತಾ ಇದೆ. ಏನಂತಂದರೆ ಮಿರ್ಪುರ್ ಆಗಿರ್ಬೋದು, ಢಾಕಾ ಆಗಿರ್ಬೋದು, ಒಂದಿಷ್ಟು ವಾತಾವರಣ ಸಹಜ ಸ್ಥಿತಿಗೆ ಬಂದಿರುವಂಥದ್ದು. ಅಲ್ಲಿನ ಶಾಲಾ ಕಾಲೇಜ್ ಆಗಿರ್ಬೋದು, ಏನು ಯೂನಿವರ್ಸಿಟಿ ಆಗಿರ್ಬೋದು ಓಪನ್ ಆಗಿರುವಂಥದ್ದು. ವಿದ್ಯಾರ್ಥಿಗಳು ಮತ್ತೆ ಕಾಲೇಜಿಗೆ ಹೋಗ್ತಾ ಇದ್ದಾರೆ, ಶಾಲೆಗೆ ಹೋಗ್ತಾ ಇದ್ದಾರೆ, ಬಟ್ ರಸ್ತೆಯಲ್ಲೆಲ್ಲ ಜನ ಅಡ್ಡಾಡ್ತಿದ್ದಾರೆ. ಏನೋ ಯಾಕಂತಂದರೆ ಅಲ್ಲಿನ ಸೇನೆ ಏನು ಆರ್ಡರ್ ಮಾಡಿದೆ, ಯಾಕಂತಂದರೆ ಶಾಂತಿಯನ್ನು ಕಾಪಾಡ್ಕೋಬೇಕು, ಹೊಸ ಸರ್ಕಾರ ರಚನೆ ಆಗುತ್ತೆ, ಮಧ್ಯಂತರ ಸರ್ಕಾರ ಬರುತ್ತೆ ಅನ್ನುವಂಥ ಆದೇಶವನ್ನು ಕೊಟ್ಟಿರೋದು. ಇದೇ ಕಾರಣಕ್ಕೆ ಏನಂತಂದರೆ ಮಧ್ಯಂತರ ಸರ್ಕಾರ ಬರುತ್ತೆ, ಶೇಖ್ ಹಸೀನಾ ಅವರ ಸರ್ಕಾರ ಬರಲ್ಲ ಅನ್ನುವಂಥ ಕಾರಣಕ್ಕೆ ವಿದ್ಯಾರ್ಥಿಗಳು ಶಾಂತಗೊಂಡಿದ್ದಾರೆ. ಹಾಗೆ ಯಾಕಂತಂದರೆ ಮೀಸಲಾತಿ ಏನು ಇಂಪಾರ್ಟೆಂಟ್ ಆಗಿರೋದು, ಮೀಸಲಾತಿಯನ್ನು ವಾಪಸ್ ತೆಗೆದುಕೊಳ್ತಾರೆ ಅನ್ನುವಂಥ ದೃಷ್ಟಿಯಿಂದಾಗಿ ಈ ಒಂದು ಹಿಂಸಾಚಾರ ಕಡಿಮೆ ಆಗಿರುವಂಥದ್ದು. ಬಟ್ ಆದರೆ ಏನು ಒಂದಿಷ್ಟು ಜನ ಏನಂತಂದರೆ ಶೇಖ್ ಹಸೀನಾ ಅವರ ನಿವಾಸ ಆಗಿತ್ತು, ಅಲ್ಲೆಲ್ಲ ಹೋಗಿ ದಾಂಧಲೆ ಮಾಡಿರುವಂಥದ್ದು, ತಮಗೆ ಬೇಕಾದಂಥ ವಸ್ತುಗಳನ್ನು ಕೊಂಡೊಯ್ದಿರುವಂಥದ್ದು, ಏನೇ ನಾವು ಅಟ್ಲೀಸ್ಟ್ ನೋಡ್ಬೋದು ಅಲ್ಲಿದ್ದಂತಹ ಪಾತ್ರಗಳನ್ನು ಬಿಡ್ತಿಲ್ಲ, ಶೇಖ್ ಹಸೀನಾ ಅವರ ಬಟ್ಟೆಗಳನ್ನು ಬಿಡ್ತಿಲ್ಲ, ಎಲ್ಲಾನು ಸಹಿತ ತೆಗೆದುಕೊಂಡು ಹೋಗ್ತಿದ್ದಾರೆ. ಕನ್ನಡಿ ಆಗಿರ್ಬೋದು, ಹೊರಗಡೆ ಇರ್ತಕ್ಕಂಥ ಕೋಳಿ ಆಗಿರ್ಬೋದು, ಕುರಿ ಆಗಿರ್ಬೋದು, ಇಂಥ ಎಲ್ಲ ಪ್ರಾಣಿಗಳನ್ನು ಸಹಿತ ಬಿಡ್ತಾ ಇಲ್ಲ, ಎಲ್ಲಾನು ಸಹಿತ ದೋಚ್ಕೊಂಡು ಹೋಗ್ತಾ ಇರುವಂಥದ್ದು. ಬಟ್ ಇನ್ನೊಂದು ಏನಂತಂದರೆ ಶೇಖ್ ಹಸೀನಾ ಅವರು ಭಾರತಕ್ಕೆ ಬಂದಿದ್ದಾರೆ, ಬಟ್ ಅದು ಎಷ್ಟು ದಿನ ಇಲ್ಲಿರ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗಿರುವಂಥದ್ದು. ಯಾಕಂದರೆ ಭಾಳ ದಿವಸ ಇದ್ದರೆ ವಿಪಕ್ಷಗಳು ಕೂಡ ಕೇಳ್ತಾರೆ, ಯಾಕಂದರೆ ಸಿಟಿಜನ್ಶಿಪ್ ಇರೋದಿಲ್ಲ ಅವರಿಗೆ, ವೀಸಾ ಕೂಡ ಅಷ್ಟು ದಿವಸ ಇರೋಕ್ಕೆ ಇಲ್ಲಿರೋದಿಲ್ಲ. ಬಟ್ ಅದು ಮುಂದೇನು ಪ್ರೋಸೆಸ್ ಅನ್ನುವಂಥದ್ದು ಗೊತ್ತಿಲ್ಲ. ಇನ್ನೊಂದು ಶೇಖ್ ಹಸೀನಾ ಅವರು ಲಂಡನ್ಗೆ ಹೋಗಬೇಕಿತ್ತು, ಲಂಡನ್ಗೆ ಹೋಗಿ ಅಲ್ಲಿನ UK ಸರ್ಕಾರ ಕೂಡ ಅನುಮತಿ ಕೊಡ್ತಾ ಇಲ್ಲ. ಯಾಕಂತಂದರೆ ನಿಮ್ಮಿಂದಾಗಿ ಅಲ್ಲಿ ಬಾಂಗ್ಲಾದೇಶದಲ್ಲಿ ಇಂಥ ಒಂದು ಹಿಂಸಾಚಾರ ಶುರುವಾಗಿರುವಂಥದ್ದು, ಇದೇ ಕಾರಣಕ್ಕೆ ನೀವು ಅಲ್ಲಿನ ಒಂದು ಜನರನ್ನು ಸಮಾಧಾನ ಪಡಿಸಿ ನಂತರ ಬನ್ನಿ ಅನ್ನುವಂಥ ಹೇಳಿಕೆಯನ್ನು UK ಕೊಟ್ಟಿರುವಂಥದ್ದು. ಇದೇ ಕಾರಣಕ್ಕೆ ಶೇಖ್ ಹಸೀನಾ ಅವರ ಮುಂದಿನ ನಡೆ ಏನು ಅನ್ನುವಂಥದ್ದು ಕೂಡ ಕುತೂಹಲ ಆಗಿರ್ಬೋದು. ಇದರ ನಡುವೆ ಏನು ಅಂತಂದರೆ ಭಾರತದಲ್ಲಿ ಮೋದಿಯವರ ನೇತೃತ್ವದಲ್ಲಿ ಏನೋ ಇವತ್ತು ಒಂದು ಸರ್ವಪಕ್ಷ ಸಭೆ ಆಗಿರುವಂಥದ್ದು, ಒಂದು 44 ಜನ ಏನು ವಿಪಕ್ಷ ನಾಯಕರು ಕೂಡ ಒಂದು ಸಭೆಗೆ ಭಾಗಿಯಾಗಿದ್ದರು, ಅವರೆಲ್ಲ ಕೂಡ ಮಾತುಕತೆಯನ್ನು ನಡೆಸಿದರೆ. ಅಂದರೆ ಇಲ್ಲಿ ಒಂದಿಷ್ಟು ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಏನಂತಂದರೆ ಶೇಖ್ ಹಸೀನಾ ಇದ್ದಕ್ಕಿದ್ದಂಗೆ ಭಾರತಕ್ಕೆ ಯಾಕೆ ಬಂದರು, ಅವರು ಲಂಡನಿಗೆ ಹೋಗ್ಬೋದಿತ್ತು, UK ಹೋಗ್ಬೋದಿತ್ತು, ದುಬೈಗೆ ಹೋಗ್ಬೋದಿತ್ತು, ದುಬೈಗೆ ಹೋದ ಸೇಫೆಸ್ಟ್ ಸಿಟಿ, ಬಟ್ ಇಲ್ಲಿಗೆ ಯಾಕೆ ಬಂದರು ಅನ್ನುವಂಥದ್ದು ಕೂಡ ಅಲ್ಲಿ ಪ್ರಶ್ನೆಗಳನ್ನು ಎತ್ತಿದ್ದಾರೆ ರಾಹುಲ್ ಗಾಂಧಿ ಅವರು. ಬಟ್ ಇದಕ್ಕೆಲ್ಲ ಏನು ಜೈಶಂಕರ್ ಸಮರ್ಥವಾಗಿ ಉತ್ತರ ಕೊಟ್ಟಿದ್ದಾರೆ. ಬಟ್ ಯಾಕಂದರೆ ತಾತ್ಕಾಲಿಕವಾಗಿ ಅವರು ಏನು ಒಂದು ಪಾರಾಗಬೇಕು ಅಂತಂದರೆ ತಾತ್ಕಾಲಿಕವಾಗಿ ಭಾರತಕ್ಕೆ ಬಂದರೆ ನೋಡೋಣ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ನೋಡ್ತಾ ಇದ್ದಾರೆ, ಯೋಚನೆ ಮಾಡ್ತಿದ್ದಾರೆ. ಓಕೆ ಸರ್, ಇನ್ನೊಂದು ವಿಚಾರ ಏನು ಅಂತಂದರೆ ಬಾಂಗ್ಲಾದೇಶದಲ್ಲಿ ಏನೆಲ್ಲ ದಾಂಧಲೆ ಮಾಡಿದ್ರು ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳ ಹೆಸರಿನಲ್ಲಿ ಬೇರೆಯವರು, ಆ ದಾಂಧಲೆಗಳಲ್ಲಿ ಹಿಂದೂಗಳೇ ದೊಡ್ಡ ಟಾರ್ಗೆಟ್ ಅಂತಲೇ ಹೇಳಬಹುದು. ಇದು ಬಾಂಗ್ಲಾದೇಶ ಶೇಕಡ 8% ಹಿಂದೂಗಳಲ್ಲಿದ್ದಾರೆ. ಅಲ್ಲಿ ಒಂದಿಷ್ಟು ದೇವಾಲಯಗಳು ಇದ್ದಾವೆ, ಇಸ್ಕಾನ್ ಟೆಂಪಲ್ ಆಗಿರ್ಬೋದು, ಏನು ಶಿವನ ಟೆಂಪಲ್ ಆಗಿರ್ಬೋದು, ಇದೆಲ್ಲ ಕೂಡ ಅಲ್ಲಿ ಇದೆ. ಬಟ್ ಎಲ್ಲರನ್ನು ಕೂಡ ಈಗ ಒಂದು ಏನು ಹಿಂಸಾಚಾರ ಅನ್ನುವಂಥದ್ದು ಕೇವಲ ಹೆಸರಿಗೆ ಮಾತ್ರ ಅನ್ನುವಂಥದ್ದು ಅಲ್ಲಿದೆ. ಯಾಕಂತಂದರೆ ಈ ಹಿಂಸಾಚಾರದ ಹಿಂದೆ ಏನು ಒಂದು ಕೈವಾಡ ಇದೆ, ಚೀನಾ ಕೈವಾಡ ಇದೆ, ಪಾಕಿಸ್ತಾನದ ಕೈವಾಡ ಇದೆ ಅನ್ನುವಂಥ ಆರೋಪ ಕೂಡ ಬಂದಿರುವಂಥದ್ದು. ಯಾಕೆಂದರೆ ಏಷ್ಯನ್ ಕಂಟ್ರಿಯಲ್ಲಿ ಭಾರತ ಶಕ್ತಿಶಾಲಿ ರಾಷ್ಟ್ರ ಆಗಿರುವಂಥದ್ದು, ಇದೇ ಕಾರಣಕ್ಕೆ ಭಾರತವನ್ನು ಏನು ಏಟು ಕೊಡಬೇಕು, ಭಾರತಕ್ಕೆ ಏಟು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಚೀನಾ ಹಾಗೂ ಪಾಕಿಸ್ತಾನ ಏನು ಒಂದು ISI ಏನು ಇದೆ, ಸಂಸ್ಥೆ ಇದೆ, ಆ ಮೂಲಕ ಸಂಘಟನೆ ಇದೆ, ಆ ಮೂಲಕ ಭಾರತಕ್ಕೆ ಏಟು ಕೊಡುವಂಥ ಪ್ರಯತ್ನವನ್ನು ಈ ಹಿಂಸಾಚಾರದ ಮೂಲಕ ಮಾಡ್ತಾ ಇದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಬಟ್ ಇದೇ ಕಾರಣಕ್ಕೆ ಏನಂದರೆ ಹಿಂಸಾಚಾರ ಕೇವಲ ನೆಪ ಮಾತ್ರಕ್ಕೆ ಇಲ್ಲಿ ಆಗ್ತಾ ಇರುವಂಥದ್ದು, ಹಿಂದೂಗಳ ಮೇಲೆ ಅಟ್ಯಾಕ್ ಆಗ್ತಿರುವಂಥದ್ದು ನಾವು ನೋಡ್ಬೋದು. ಒಂದೇ ಒಂದು ಬಿಲ್ಡಿಂಗಲ್ಲಿ ಒಂದಿಷ್ಟು ಜನ ಇರ್ತಾರೆ, ಅವ್ರನ್ನ ಹೋಗಿ ಜೀವಂತವಾಗಿ ಏನು ಸುಟ್ಟಿದ್ದಾರೆ. ಬಟ್ ಇಂತಹ ಘಟನೆ ನಡೆದಿರುವಂಥದ್ದು, ಬಟ್ ಇತ್ತೀಚೆಗೆ ಒಂದು 2-3 ದಿನಗಳಲ್ಲಿ ಸಾಕಷ್ಟು ಟೆಂಪಲ್ಗಳ ಮೇಲೆ ಒಂದು ದಾಳಿ ಆಗಿರುವಂಥದ್ದು, ಸಂಪೂರ್ಣವಾಗಿ ಏನಂತಂದರೆ ಟೆಂಪಲ್ಗಳನ್ನ ಡೆಮೊಲಿಷ್ ಮಾಡಿರುವಂಥದ್ದು, ಬೇಕಾಬಿಟ್ಟಿಯಾಗಿ ಏನು
ಏನು ದೇವರ ವಿಗ್ರಹಗಳನ್ನು ಧ್ವಂಸ ಮಾಡಿರುವಂಥದ್ದು, ಏನು ಮುಖ್ಯವಾಗಿ ಅಲ್ಲಿನ ರಾಷ್ಟ್ರಪತಿ ಗಾಂಧಿ ಅಂತ ನಾವು ಕರಿತೀವಿ ಅಂದರೆ, ನಾವು ಇಲ್ಲೇ ಹಿಂಗೆ ಗಾಂಧಿ ಅಂತ ಕರಿತೀವಿ, ಅಲ್ಲಿ ಮುಜೀಬ್ ಅವರು ಹಂಗೆ, ಬಟ್ ಅಂತಹ ಒಂದು ಪುತ್ಥಳಿಯನ್ನು ಅಲ್ಲಿ ಧ್ವಂಸ ಮಾಡಿರುವಂಥದ್ದು, ಬಟ್ ಅಂಥ ವ್ಯಕ್ತಿಯ ಧ್ವಂಸವನ್ನೇ ಮಾಡಿದಂತಹ ಅಲ್ಲಿನ ಪ್ರತಿಭಟನಾಕಾರರು ದೇವರ ವಿಗ್ರಹ ಸಹಿತ ಬಿಟ್ಟಿಲ್ಲ, ಎಲ್ಲಾನು ಸಹಿತ ಧ್ವಂಸ ಮಾಡ್ತಾ ಇದ್ದಾರೆ, ಸಿಕ್ಕ ಸಿಕ್ಕ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಹೋಗ್ತಾ ಇದ್ದಾರೆ, ದೊಟ್ಟ ಇದ್ದಾರೆ. ಬಟ್ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಏನು ಬಂಗಾರ ಆಗಿರ್ಬೋದು, ಹಾಗೆ ಉಂಡಿ ಪೆಟ್ಟಿಗೆ ಎಲ್ಲಾನು ಸಹಿತ ಏನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಬಟ್ ಎಸ್ಪೆಷಲಿ ಏನಂತಂದರೆ ಹಿಂದೂಗಳ ಕುಟುಂಬ ಎಲ್ಲಿ ಕಾಣುತ್ತೋ ಅಲ್ಲಿ ಅಟ್ಯಾಕ್ ಮಾಡ್ತಾ ಇರುವಂಥದ್ದು, ಹಾಗೆ ಹಿಂದೂಗಳು ಎಲ್ಲಿ ನೆಲೆಸಿರಿ ಅನ್ನುವಂಥದ್ದು ಮಾಹಿತಿ ಪಡಿತಾರೆ ಒಂದಿಷ್ಟು ಜನ, ಅಲ್ಲೋಗಿ ಏನು ಹೋರಾಟ ಮಾಡ್ತಾರೆ ಅಂದರೆ ಏನು ಬೆದರಿಸುವಂಥದ್ದು ಮಾಡ್ತಾರೆ. ಬಟ್ ನಾವು ಒಂದಿಷ್ಟು ವೈರಲ್ ಆಗಿರುವಂತಹ ವೀಡಿಯೋಗಳನ್ನ ನಾವು ನೋಡಿದ್ವಿ, ಅಲ್ಲಿನ ಜನರು ಸಿಕ್ಕಾಪಟ್ಟೆ ಭಯ ಬಿಟ್ಬಿಟ್ಟಿದ್ದಾರೆ, ಯಾಕಂದ್ರೆ ಅವ್ರು ಅಲ್ಲೇ ಹುಟ್ಟಿರ್ತಾರೆ ಅಲ್ಲೇ ಬೆಳೆದಿರ್ತಾರೆ, ಬಟ್ ಹಿಂದೂ ಆಗಿರ್ತಾರೆ, ಅವ್ರು ಭಾರತಕ್ಕೂ ಬರೋಕ್ಕಾಗಲ್ಲ, ಬೇರೆ ದೇಶಕ್ಕೂ ಹೋಗೋಕ್ಕಾಗಲ್ಲ, ಅವರು ಪರಿಸ್ಥಿತಿ ಏನು ಅನ್ನುವಂಥದ್ದು ಅವರಿಗೆ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಇದೇ ಕಾರಣಕ್ಕೆ ಅವ್ರು ಕಣ್ಣೀರು ಹಾಕಿರುವಂಥದ್ದು, ನಮ್ಮ ಮುಂದಿನ ಜೀವನ ಹೇಗೆ ಅನ್ನುವಂಥದ್ದು ಕೂಡ ಅವರು ವೀಡಿಯೋದಲ್ಲಿ ಹೇಳಿರುವಂಥದ್ದು. ಇದೆಲ್ಲ ಘಟನೆ ಆಗ್ತಾ ಇರೋ, ಬಟ್ ಈ ಸದ್ಯದ ಮಟ್ಟಿಗೆ ಅಲ್ಲಿ ಸರ್ಕಾರನೂ ಇಲ್ಲ, ವಿದೇಶಾಂಗ ಇಲಾಖೆ ಕೂಡ ಅಲ್ಲಿ ಕಾರ್ಯನಿರ್ವಹಿಸ್ತಿಲ್ಲ, ಬಟ್ ಹೀಗಾಗಿ ಹೇಗೆ ಮಾತುಕತೆ ಮಾಡಬೇಕು ಅನ್ನೋದು ಕೂಡ ಕಷ್ಟ ಆಗಿರುವಂಥದ್ದು ಸಂದರ್ಭದಲ್ಲಿ. ಓಕೆ, ಅಲ್ಲಿನ ಹುಚ್ಚಾಟ ಯಾವ ರೀತಿ ಇದೆ ಅಂತಂದ್ರೆ, ಪುತ್ಥಳಿಯ ಮೇಲೆ ತಮ್ಮ ವಿಕೃತಿಯನ್ನ ಮೆರಿತಾ ಇದ್ದಾರೆ ಅಲ್ಲಿನ ಸ್ಟೂಡೆಂಟ್ಗಳು. ಸ್ಟೂಡೆಂಟ್ ಅಂತ ಹೇಳಬೇಕು ಅಥವಾ ಭಯೋತ್ಪಾದಕರು ಅಂತ ಹೇಳಬೇಕು ಗೊತ್ತಿಲ್ಲ. ಹಾಗೆ ಪ್ರಧಾನಿಯಾಗಿ, ಈಗ ಮಾಜಿ ಪ್ರಧಾನಿ ಆದ್ರಲ್ಲ, ಮಾಜಿ ಪ್ರಧಾನಿಯಾಗಿ ಕಾರ್ಯವನ್ನ ನಿರ್ವಹಿಸಿರುವಂತಹ ಶೇಖ್ ಹಸೀನಾ ಅವರ ಪರ್ಸನಲ್ ಬಟ್ಟೆಗಳನ್ನ ಮುಟ್ಟುವಂತಹ ಹಕ್ಕೇ ಇಲ್ಲ ಯಾರಿಗೂ ಕೂಡ. ಅವರ ಬಟ್ಟೆಗಳನ್ನ, ಅದು ಸಾಮಾಜಿಕ ಜಾಲತಾಣದಲ್ಲಿ, ಅದರಲ್ಲೂ ಕೂಡ ಪರ್ಸನಲ್ ಬಟ್ಟೆಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ರಾಜಾರೋಷವಾಗಿ ತೋರಿಸ್ತಾ ಇದ್ದಾರೆ. ಅದು ಕೂಡ ಬಾಯ್ಸ್ ಅಂದ್ರೆ ಗಂಡು ಮಕ್ಕಳು, ಅದು ಕೂಡ ತಪ್ಪು ಅಂತಾನೆ ಹೇಳ್ಬೋದಲ್ವಾ ಸರ್? ಬಟ್ ಅದೇ ಅಲ್ಲಿ, ಯಾಕಂದ್ರೆ ಕಾನೂನು ಸುವ್ಯವಸ್ಥೆ ಹಾಳಾದಾಗ ಅಲ್ಲಿ ಏನನ್ನು ಕೂಡ ನಿರೀಕ್ಷೆ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಒಂದು ಪ್ರಧಾನಿ ನಿವಾಸಕ್ಕೆ ಹೋಗೋಕೆ ಸಾಕಷ್ಟು ಕಷ್ಟ ಇರುತ್ತೆ. ಅಂತ ಹೊತ್ತಿನಲ್ಲಿ ಪ್ರಧಾನಿ ನಿವಾಸಕ್ಕೆ ಹೋಗಿ ಅಲ್ಲಿ ಎಲ್ಲ ಬೆಡ್ ಮೇಲೆ ಮಲಗುವಂಥದ್ದು ಎಲ್ಲಾನು ಮಾಡಿದ್ದಾರೆ, ಅಲ್ಲಿ ಆಹಾರ ಇದ್ದಂತ ತಿಂದಿದ್ದಾರೆ, ಬೇಕಾದ ವಸ್ತುಗಳನ್ನು ದೋಚಿದ್ದಾರೆ. ಇಂಥ ಹೊತ್ತಿನಲ್ಲಿ ಅವರ ಪರ್ಸನಲ್ ಬಟ್ಟೆಗಳು ತೆಗೆದುಕೊಂಡು ಹೋಗ್ತಾರೆ, ಅದು ಇದೆಲ್ಲ ಮ್ಯಾಟರ್ ಆಗಲ್ಲ. ಯಾಕಂದ್ರೆ ಕಾನೂನು ಸುವ್ಯವಸ್ಥೆಯಲ್ಲಿ ಸಂಪೂರ್ಣ ಹಾಳಾಗಿರುವಂಥದ್ದು, ಯಾಕಂದ್ರೆ ಸೇನೆ ಎಂಟ್ರಿಯಿಂದಾಗಿ ಒಂದಿಷ್ಟು ಅಲ್ಲಿ ಏನು ಹಿಂಸಾಚಾರ ಕಡಿಮೆ ಆಗಿರುವಂಥದ್ದು ಇದೇ ಕಾರಣಕ್ಕೆ. ಬಟ್ ಇನ್ನೊಂದು ಏನಂತಂದ್ರೆ, ಈ ಒಂದು ಎಲ್ಲ ಬೆಳವಣಿಗೆ ಹಿಂದೆ ಇರುವಂಥದ್ದು ಪಾಕ್ನ ಐಎಎಸ್ ಕೈವಾಡ ಇದೆ ಅನ್ನುವಂಥದ್ದು ಗಂಭೀರ ಆರೋಪ. ಯಾಕಂತಂದ್ರೆ ಜಮಾತ್, ಈ ಇಸ್ಲಾಂ ವಿದ್ಯಾರ್ಥಿ ಸಂಘಟನೆ ಆದಂತಹ ಏನು ಛತ್ರ ಶಿಬಿರ್ ಇದೆಯಲ್ಲ, ಈ ಒಂದು ಸಂಘಟನೆ ಬಹಳ ಇಂಪಾರ್ಟೆಂಟ್. ಈ ಸಂಘಟನೆಯನ್ನು ಬಾಂಗ್ಲಾದ ಶೇಖ್ ಹಸೀನಾ ಅವರು ಅಂದರೆ ಪ್ರೈಮ್ ಮಿನಿಸ್ಟರ್ ಆಗಿದ್ದಲ್ಲ, ಆ ಒಂದು ಸಂದರ್ಭದಲ್ಲಿ ಎರಡು ಸಂಘಟನೆಯನ್ನು ಬ್ಯಾನ್ ಮಾಡಿರ್ತಾರೆ. ಬಟ್ ಇದೇ ಕಾರಣಕ್ಕೆ ಒಂದು ಸೇಡ್ ಏನಿರುತ್ತಲ್ಲ, ಈ ಸೇಡನ್ನು ತೀರಿಸಿಕೊಳ್ಳುವಂತಹ ಸಂದರ್ಭಕ್ಕಾಗಿ ಈ ಒಂದು ಜಮಾತ್, ಈ ಇಸ್ಲಾಂ ಸಂಘಟನೆಯ ಛತ್ರ ಶಿಬಿರ್ ಏನಿದೆ, ವಿದ್ಯಾರ್ಥಿಗಳನ್ನು ಎತ್ತಿಕಟ್ಟುತ್ತೆ. ಅಂದರೆ ಯೂನಿವರ್ಸಿಟಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಹಿಂಗೆ ಹೋರಾಟ ಮಾಡಬೇಕು, ಹಿಂಗೆ ಹಿಂಸಾಚಾರ ಆಗಬೇಕು, ಯಾವುದೇ ಕಾರಣಕ್ಕೂ ಯಾವುದೇ ಕಾನೂನು ತಂದರೂ ಅದನ್ನು ವಿರೋಧ ಮಾಡಬೇಕು ಅನ್ನುವಂತಹ ಎತ್ತಿಕಟ್ಟುವಂತಹ ಪ್ರಯತ್ನವನ್ನು ಮಾಡುತ್ತೆ. ಇದೇ ಕಾರಣಕ್ಕೆ ಏನಂತಂದರೆ ಈ ಒಂದು ಹಿಂಸಾಚಾರ ಶುರುವಾಗಿದೆ ಅಂತ. ಬಟ್ ಈ ಹಿಂಸಾಚಾರ ಏನಂದರೆ ಭಾರತಕ್ಕೆ ವಿರೋಧ ಅನ್ನುವಂಥದ್ದು ಈಗ ಕೇಳಿ ಬರ್ತಿರುವಂಥ ಆರೋಪ. ಯಾಕೆಂತಂದರೆ ಅಂತಾರಾಷ್ಟ್ರೀಯಗಳ ಮೂಲಗಳ ಪ್ರಕಾರ ಏನಿದೆ, ಏನು ಐಎಸ್ಎ ಕೈವಾಡ ಇದೆ ಅನ್ನುವಂಥದ್ದು ಪ್ರೂವ್ ಕೂಡ ಆಗ್ತಾ ಇರುವಂಥದ್ದು. ಶೇಖ್ ಹಸೀನಾ ಅವ್ರನ್ನ ಯಾವುದೇ ಕಾರಣ ಆಗಲಿ ಅವ್ರನ್ನ ವಜಾಗೊಳಿಸಬೇಕು, ಅವರನ್ನು ಕಿತ್ತೆಸರಿ ನಮ್ಮದೇ ಆದಂಥ ಒಂದು ಪಾರ್ಟಿ ಬರುತ್ತೆ, ಅಂದರೆ BNP ಪಾರ್ಟಿ, ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ ಅನ್ನುವಂಥದ್ದು ಅಧಿಕಾರಕ್ಕೆ ಬರುತ್ತೆ. ಈ ಒಂದು ಭಾರತದ ವಿರೋಧಿ ಪಾರ್ಟಿ ಆಗಿದೆ, ಅಂದರೆ ಇದೇನು BNP ಪಾರ್ಟಿ ಇದೆಯಲ್ಲ, ಇದು ಭಾರತದ ವಿರೋಧಿ ಪಾರ್ಟಿ, ಭಾರತಕ್ಕೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ವಿರೋಧ ಮಾಡುತ್ತೆ ಈ ಪಾರ್ಟಿ. ಅಲ್ಲಿ ಏನು ಹೂಡಿಕೆ ಮಾಡೋದಾಗಿರ್ಬೋದು, ರಫ್ತು ಆಗಿರ್ಬೋದು, ಆಮದಾಗಿ ಪ್ರತಿಯೊಂದು ವಿಚಾರದಲ್ಲಿ ಅದು ಏನು ಆಪೋಸ್ ಮಾಡುತ್ತೆ. ಇದೇ ಕಾರಣಕ್ಕೆ ಆ ಒಂದು ಪಾರ್ಟಿ ಅಧಿಕಾರಕ್ಕೆ ಬರಬೇಕು, ಶೇಖ್ ಹಸೀನಾ ಅವರು ಕೆಳಗಿಳಿಬೇಕು ಅನ್ನುವಂಥದ್ದು ಅಲ್ಲಿನ ಏನು ISI ಪ್ಲಾನ್ ಆಗಿರುವಂಥದ್ದು. ಅದರ ಪ್ರಕಾರ ಈಗ ಶೇಖ್ ಹಸೀನಾ ಅವರು ಏನು ಉತ್ತಮ ರಾಜೀನಾಮೆ ಕೊಟ್ಟು ಈಗ ಭಾರತಕ್ಕೆ ಬಂದಿದ್ದಾರೆ. ಬಟ್ ಮುಂದೇನಾಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸಿದೆ. ಓಕೆ, ಮೀಸಲಾತಿ ಅನ್ನೋದು ಒಂದು ಕಾರಣ ಅಷ್ಟೇ, ಶೇಖ್ ಹಸೀನಾ ಅವರ ಕೂರ್ಚಿಯಿಂದ ಇಳಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮೀಸಲಾತಿ ಅನ್ನೋದನ್ನ ತೆಗೆದುಕೊಂಡ್ರು. ಸರ್, ಅದನ್ನ ಬಿಟ್ಟರೆ ಈಗ ರಾಷ್ಟ್ರಪತಿಗಳು ಕೂಡ ಸಂಸತ್ ವಿಸರ್ಜನೆಯನ್ನ ಮಾಡಿದ್ದಾರೆ. ಹೌದು, ಇಲ್ಲಿ ನಾವು ಎಲ್ಲ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂದಂಗೆ ಅಲ್ಲಿ ಪ್ರತಿಯೊಂದು ಕೂಡ ಯಾವುದೇ ಹೂವೆ ಕೂಡ ಮಾಡೋಕ್ಕಾಗ್ತಿಲ್ಲ ಅಂತ ಒಂದು ಬೆಳವಣಿಗೆ ಕೂಡ, ರಾಜಕೀಯ ಬೆಳವಣಿಗೆ ಅಲ್ಲಿ ನಡೀತಾ ಇರುವಂಥದ್ದು. ಯಾಕೆಂತಂದರೆ ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟು ಬಂದ ನಂತರ ಅಲ್ಲಿನ ಏನು ಸಂಸತ್ತನ್ನ ವಿಸರ್ಜನೆ ಮಾಡಲಾಗಿದೆ, ಅಂದರೆ ಸಂಪೂರ್ಣವಾಗಿ ಯಾವುದೂ ಇಲ್ಲ, ಇನ್ನು ಮುಂದೆ ಹೊಸ ಎಲೆಕ್ಷನ್ ನಡಿಬೋದು ಅನ್ನುವಂಥ ಚಾನ್ಸಸ್ ಕೂಡ ಅಲ್ಲಿದೆ. ಯಾಕಂತಂದರೆ ನಾವು ನೋಡ್ಬೋದು, ಜಯ ಕಲಿದ ಎರಡು ಬಾರಿ ಅಲ್ಲಿ ಏನು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ, ಅವರು ಏನು ಭ್ರಷ್ಟಾಚಾರದ ಆರೋಪ ಮೇಲೆ ಏನು ಒಂದು ಜೈಲಿಗೆ ಹೋಗಿರ್ತಾರೆ. ಆ ಜೈಲಿಗೆ ಹೋಗೋದವರು ಈಗ ಬಿಡುಗಡೆ ಆಗಿರುವಂಥದ್ದು ಈಗ, ಯಾಕೆಂದರೆ ಸುಮಾರು 17 ವರ್ಷಗಳ ಕಾಲ ಅವ್ರಿಗೆ ಜೈಲು ಶಿಕ್ಷೆ ಇರುತ್ತೆ. ಬಟ್ ಆದರೆ ಇದ್ದಕ್ಕಿದ್ದಂಗೆ ಒಂದು ಕಾರಣ ಏನಂತಾನೆ ಅಲ್ಲಿ ಹಿಂಸಾಚಾರ ಶುರುವಾಗುತ್ತೆ. ಇನ್ನೊಂದು ಕಡೆ ಏನು ಶೇಖ್ ಹಸೀನಾ ಅವರು ಭಾರತಕ್ಕೆ ಬರ್ತಾರೆ, ಅಲ್ಲಿ ಎಲ್ಲವೂ ಕೂಡ ಕಾನೂನು ಸುವ್ಯವಸ್ಥೆ ಹಾಳಾಗಿರುವಂಥದ್ದು, ಜೈಲಲ್ಲಿದ್ದಂಥ ಆರೋಪಿಗಳು ಹೊರ ಬರ್ತಿದ್ದಾರೆ. ಯಾಕಂದ್ರೆ ಜೈಲು ಬೀಗನೇ ಹೊಡಿತಾ ಇದ್ದಾರೆ, ಎಲ್ಲ ಆರೋಪಿಗಳು ಹೊರ ಬರ್ತಾ ಇದ್ದಾರೆ. ಅದರಲ್ಲಿ
ಜಯಾ ಕೆಲ್ಲ ಕೂಡ ಜೈಲಿಂದ ಹೊರಬಂದಿರುವಂಥದ್ದು. ಎರಡು ಬಾರಿ ಪ್ರೈಮ್ ಮಿನಿಸ್ಟರ್ ಆಗಿರುವಂಥದ್ದು ಇವರು. 2018 ಭ್ರಷ್ಟಾಚಾರದ ಕೇಸ್ನಲ್ಲಿ ಸಿಗಕೊಂತಾರೆ. ಅದೇ ಟೈಮಲ್ಲಿ ಶೇಖ್ ಹಸೀನಾ ಅವರು ಪ್ರೈಮ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಅವರಿಗೆ ಜೈಲ್ ಶಿಕ್ಷೆ ಆಗಿರುವಂಥದ್ದು. ಬಟ್ ಈಗ ಓಪನ್ ಹೊರಬಂದಿದ್ದಾರೆ. ಬಟ್ ಇನ್ನೊಂದೇನು ಅಂತ ಅಂದರೆ ಈಗ ಸಂಸತ್ ವಿಸರ್ಜನೆ ಆಗಿರುವಂಥದ್ದು, ಹೊಸ ಚುನಾವಣೆ ನಡೆದರೆ ಸದ್ಯದ ಮಟ್ಟಿಗೆ ಇವರ ನೇತೃತ್ವದಲ್ಲಿ ಎಲೆಕ್ಷನ್ ನಡೆಯುತ್ತೆ. ಬಟ್ ಮುಂದೇನಾಗುತ್ತೆ ಗೊತ್ತಿಲ್ಲ. ಬಟ್ ಯಾಕಂತ ಅಂದರೆ ನಾವು ಅಲ್ಲಿನ ಬಲಾಬಲವನ್ನು ನೋಡೋದಾದ್ರೂ ಕೂಡ ಇವರಿಗೆ ಏನು ಜಯ ಕಲ್ದಿದ್ರೆ ಅವರಿಗೆ ಬೆಂಬಲ ಇಲ್ಲ ಅಲ್ಲಿ ಸದ್ಯ ಮಟ್ಟಿಗೆ. ನಾವು ನೋಡೋದಾದ್ರೆ ಅಲ್ಲಿ ಒಟ್ಟು ಸಂಸದರ ಸಂಖ್ಯೆ ಎಷ್ಟಿದೆ? 300 ಇದೆ. ಅಲ್ಲಿನ ಒಂದು ಏನು ಸಂಸತ್ ಅಂತ ಕರಿತೀವಿ ನಾವು, ಅದರ ಸಂಖ್ಯೆ ಇರೋದು 300. ಮ್ಯಾಜಿಕ್ ನಂಬರ್ ಅಂದರೆ ಅಧಿಕಾರಕ್ಕೆ ಬರಬೇಕಂತಂದ್ರೆ 151 ಸಂಖ್ಯೆ ಇದೆ. ಅಲ್ಲಿನ ಅವಾಮಿ ಲೀಗ್ ಅಂತಂದ್ರೆ ಏನು ಇದೇ ಇದೆ ಸದ್ಯಕ್ಕೆ ಶೇಖ್ ಹಸೀನಾ ಅವರ ಪಾರ್ಟಿ ಇದೆಯಲ್ಲ, ಆ ಪಾರ್ಟಿಯ ಸಂಖ್ಯೆ ಇರೋದೇ 224 ಇದೆ. ಜಟಿಯ ಪಾರ್ಟಿ ಅಂತ ಒಂದಿದೆ, ಅದು 11 ಪಕ್ಷೇತರ ಸಂಖ್ಯೆ 65. ಶೇಖ್ ಹಸೀನಾ ಅವರು ರಾಜೀನಾಮೆ ಕೊಟ್ಟರು ಕೂಡ ಅವರದೇ ಪಕ್ಷದ ಮತ್ತೊಬ್ಬ ಅಧಿಕ ನಾಯಕ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಗುವಂಥ ಚಾನ್ಸಸ್ ಕೂಡ ಇತ್ತು. ಬಟ್ ಈಗ ಸೇನೆ ಏನು ಒಂದು ಎಂಟ್ರಿ ಕೊಟ್ಟಿರುವಂಥದ್ದು ಅಲ್ಲಿನ ರಾಜಕೀಯಕ್ಕೆ, ಇದೇ ಕಾರಣಕ್ಕೆ ಬಹಳ ಮುಖ್ಯವಾಗಿ ಏನಂತಂದರೆ ಅಲ್ಲಿ ಇನ್ನೊಬ್ಬ ಅಧಿಕಾರಿ ಅಂತಂದರೆ ಮೊಹಮ್ಮದ್ ಯೂನುಸ್ ಅನ್ನುವಂಥದ್ದು, ಅಂದರೆ ಇವರು 84 ವರ್ಷ ವ್ಯಕ್ತಿ, ಇವರನ್ನು ಅಲ್ಲಿ ಪ್ರೈಮ್ ಮಿನಿಸ್ಟರ್ ಮಾಡಿ ಅನ್ನುವಂಥದ್ದು ಕೂಡ ಅಲ್ಲಿ ಕೂಗು ಕೇಳಿಬರ್ತದೆ. ಇವರು ಯಾವಾಗ ಪ್ರೈಮ್ ಮಿನಿಸ್ಟರ್ ಆಗ್ತೀನಿ ಅಂತ ಒಪ್ಕೊಂಡಿದ್ದಾರೆ, ಅಂದರೆ ಸದ್ಯದ ಮಟ್ಟಿಗೆ ಆಯಿತು ನಾನು ಸದ್ಯದ ಮಟ್ಟಿಗೆ ರಾಜಕೀಯವನ್ನು ನಿಭಾಯಿಸ್ತೀನಿ ಅನ್ನುವಂಥದ್ದನ್ನು ಒಪ್ಕೊಂಡಿದ್ದಾರೆ ಇವರು, ಮೊಹಮ್ಮದ್ ಯೂನುಸ್. ಅದೇ ಕಾರಣಕ್ಕೆ ಅಲ್ಲಿನ ಹಿಂಸಾಚಾರ ಕಡಿಮೆ ಆಗಿರುವಂಥದ್ದು ವಿದ್ಯಾರ್ಥಿಗಳು ಒಪ್ಕೊಂಡಿದ್ದಾರೆ. ಇವರಿಗೆ 84 ವರ್ಷ, ಇವರು ಎಕನಾಮಿಕ್ಸ್ಟ್ ಆಗಿದ್ದಾರೆ, ಅಂದರೆ ಮೈಕ್ರೋ ಫೈನಾನ್ಸ್ ಪರಿಕಲ್ಪನೆಯಲ್ಲಿ ಇವರು ಏನೆಂದರೆ ಲಕ್ಷಾಂತರ ಬಡ ಕುಟುಂಬವನ್ನು ಹೊರತಂದಿದ್ದಾರೆ. ಇದೇ ಕಾರಣಕ್ಕೆ ನಮ್ಮ ದೇಶಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಕೂಡ ಅಲ್ಲಿನ ಜನರ ಅಭಿಪ್ರಾಯ ಆಗಿರುವಂಥದ್ದು. ಇದೇ ಕಾರಣಕ್ಕೆ ಯೂನಿಸ್ ಪ್ರೈಮ್ ಮಿನಿಸ್ಟರ್ ಆಗಲಿ ಅನ್ನುವಂಥ ಕೂಗು ಕೇಳಿ ಬಂದಿದೆ. ಬಟ್ ಏನಂದರೆ ಇವರು ಯೂನಿಸ್ ಇದಾರಲ್ಲ, ಇವರು ಶೇಖ್ ಹಸೀನಾಗೆ ಯಾವತ್ತೂ ಅಪೋಸಿಟ್ ಆಗಿದೆ. ಇದೇ ಕಾರಣಕ್ಕೆ ಅವರು ಪ್ರೈಮ್ ಮಿನಿಸ್ಟರ್ ಆಗಲಿ ಅನ್ನುವಂಥ ಕೂಗು ಕೂಡ ಅಲ್ಲಿ ಕೇಳಿ ಬಂದಿರುವಂಥದ್ದು. ಅವ್ರವ್ರಿಗೆ ಬೇಕಾದಾಗೆ ಪ್ರೈಮ್ ಮಿನಿಸ್ಟರ್ ಆಯ್ಕೆ ಮಾಡ್ಕೊಳ್ಳೋದು. ಈಗ ನಾವು ಹೆಂಗಂದ್ರೆ ಈಗ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ಹೆಂಗಿದೆಯಲ್ಲ, ಬಾಯಿ ಬಾಯಿ ಅವ್ರಿಗೆ ಯಾರು ಬೇಕೋ ಅವರೇ ಪ್ರೈಮ್ ಮಿನಿಸ್ಟರ್, ಅವರೇ ವಿದೇಶಾಂಗ ಸಚಿವ, ಅವರೇ ಆರ್ಥಿಕ ಸಚಿವ, ಹಂಗೇನೆ ಇಲ್ಲಿ ಕೂಡ ಆಗ್ತಿರುವಂಥದ್ದು. ಅವ್ರಿಗೆ ಯಾರು ಬೇಕೋ ಅವ್ರಿಗೆ ಸರ್ಕಾರ ರಚನೆ ಮಾಡ್ಬೋದು, ಅವರೇ ಮಿನಿಸ್ಟರ್ ಆಗ್ಬೋದು ಅನ್ನುವಂಥದ್ದು ಲೆಕ್ಕಾಚಾರ. ಯಾಕಂದ್ರೆ ಸೇನೆ ಅಲ್ಲಿರುವಂಥದ್ದು ಈಗ ಇನ್ನೊಂದು ಗೊತ್ತಾ, ಈ ಸೇನೆಯ ಮುಖ್ಯಸ್ಥ ಏನಿದ್ರೆ ಇವರು ಶೇಖ್ ಹಸೀನಾ ಅವರು ಸಾಕಿದಂತಹ ಗಿಳಿ ಈಗ ಅದೇ ಹದ್ದ ಕುಕ್ತಾ ಇರುವಂಥದ್ದು. ಈಗ ಅಂದರೆ ಅವರೇ ಸಾಕಿದ್ರು, ಈಗ ಅವರೇ ಕೂಡ ದೇಶ ಬಿಟ್ಟು ಓಡಿಸಿರುವಂಥದ್ದು. ಅಂದರೆ ಮೊನ್ನೆ ಏನು ಶೇಖ್ ಹಸೀನಾ ನಿನ್ನೆ ಶೇಖ್ ಹಸೀನಾ ಭಾರತಕ್ಕೆ ಬಂದ್ರಲ್ಲ ಸೋಮವಾರ, ಶೇಖ್ ಹಸೀನಾ ಭಾರತಕ್ಕೆ ಬರೋಕ್ಕೆ ಬರೀ 45 ಮಾತ್ರ ಟೈಮ್ ಕೊಟ್ರಂತೆ. 45 ನೀವು ರಾಜೀನಾಮೆ ಕೊಡಬೇಕು, ದೇಶ ಬಿಟ್ಟು ಓಡಬೇಕು, ಇಲ್ಲದೇ ಇದ್ರೆ ಜನನೇ ನಿಮ್ಮನ್ನು ಮುಗಿಸ್ತಾರೆ ಅನ್ನುವಂಥ ಎಚ್ಚರಿಕೆಯನ್ನು ಸೇನೆ ಕೊಡ್ತಂತೆ, ಸೇನಾ ಮುಖ್ಯಸ್ಥರು ಕೊಟ್ರಂತೆ. ಅದೇ ಕಾರಣಕ್ಕೆ 2 ವಿಮಾನಗಳ IAF ವಿಮಾನದಿಲ್ಲ, ಆ ವಿಮಾನಗಳನ್ನು ಕರ್ಕೊಂಬಂದು ಏನು ಭಾರತಕ್ಕೆ ಅವರು ಬಂದಿರುವಂಥದ್ದು. ಶೇಖ್ ಹಸೀನಾ ಸಂಪೂರ್ಣವಾಗಿ ಈಗ ಇನ್ನು ಮುಂದೆ ಹೋಗೋದು ಕಷ್ಟ ಆಗುತ್ತೆ ಅಲ್ಲಿ. ಬಟ್ ಅವರ ಮುಂದಿನ ರಾಜಕೀಯ ಜೀವನ ಅಂತ್ಯ ಆಗಿದೆ ಬಾಂಗ್ಲಾದೇಶದಲ್ಲಿ. ಅವರು ಬಾಂಗ್ಲಾದೇಶಕ್ಕೆ ಕಾಲಿಡಕ್ಕೂ ಕೂಡ ಹೆದರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂಥದ್ದು. ಅಫ್ಘಾನಿಸ್ತಾನದಲ್ಲಿ ಏನು ನಡೀತಿದೆಯೋ ಈಗ ಎಟ್ ಪ್ರೆಸೆಂಟು, ಅದೇ ಸಿಚುವೇಶನ್ ಬಾಂಗ್ಲಾದೇಶಕ್ಕೆ ಬರುವಂತಹ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗಲೇ ಪ್ರೆಸೆಂಟ್ ಶುರು ಆಗ್ಬಿಟ್ಟಿದೆ ಅಲ್ಲೇ. ಯಾಕಂದ್ರೆ ಯಾರೋ ಸರ್ಕಾರ ಯಾರು ಮಾಡ್ತಾರೆ ಏನ್ ಮಾಡ್ತಾರೆ ಗೊತ್ತಿಲ್ಲ. ಯಾಕಂದ್ರೆ ಅವಾಮಿ ಲೀಗ್ ಅಂದ್ರೆ ಶೇಖ್ ಹಸೀನಾ ಅವರ ಪಕ್ಷ ಅಲ್ಲಿ ಸ್ಟ್ರಾಂಗ್ ಆಗಿರುವಂಥದ್ದು, ನ್ಯಾಷನಲ್ ಪಾರ್ಟಿ. ಬಟ್ ಈಗ ಅದಕ್ಕೆ ದೊಡ್ಡ ಏನೋ ಒಂದು ಹೊಡೆತ ಬಿದ್ದಿರುವಂಥದ್ದು. ಯಾಕಂತಂದ್ರೆ ಶೇಖ್ ಹಸೀನಾ ಹೋದ ನಂತರ ಈಗ ಮುಂದೆ ಯಾರು ಅನ್ನುವಂಥದ್ದು ಕೂಡ ಅಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಯಾಕಂದ್ರೆ ನೋಡು ಮುಸ್ತಫೆ ಮುರ್ತಜ್ ಅಂತ ಅವ್ರ ಕ್ರಿಕೆಟರ್, ಅವ್ರು ಕ್ಯಾಪ್ಟನ್ ಕೂಡ ಆಗಿದ್ರು ಬಾಂಗ್ಲಾದೇಶ ಕ್ಯಾಪ್ಟನ್ ಕೂಡ ಆಗಿದ್ರು. ಮೊನ್ನೆ ಲಾಸ್ಟ್ ಎಲೆಕ್ಷನ್ಲ್ಲಿ ಅವ್ರು ಗೆದ್ರಿ MP ಆದರೂ ಕೂಡ ಈಗ ಅವ್ರ ಮನೆ ಕೂಡ ಬೆಂಕಿ ಹಚ್ಚಿರುವಂಥದ್ದು. ಬಟ್ ಇಂಥ ಎಲ್ಲ ಘಟನೆ ನಡೆದಾಗ ಯಾರು ಕೂಡ ನಾನು MP ಆಗ್ತೀನಿ, ನಾನು ಸಚಿವನಾಗ್ತೀನಿ, ನಾನು ದೇಶವನ್ನು ಮುನ್ನಡೆಸ್ತೀನಿ ಅನ್ನುವಂಥದ್ದಕ್ಕೂ ಯಾರು ಮುಂದೆ ಬರಲ್ಲ. ಬಟ್ ಅಂತಹ ಬೆಳವಣಿಗೆಯಲ್ಲಿ ಆಗ್ತಿರುವಂಥದ್ದು. ಬಟ್ ಮುಂದೇನಾಗುತ್ತೆ ಅನ್ನುವಂಥದ್ದು ನೋಡಬೇಕಾಗಿದೆ. ಇಲ್ಲಿ ಅಲ್ಲಿನ ಸರ್ಕಾರದ ನೀತಿಗಳು ಯಾವ ರೀತಿ ಇರಬಹುದು ಅಂತ ಅನ್ಸುತ್ತೆ ನಿಮಗೆ? ಇದೇ ರೀತಿನೇ ಮುಂದುವರ್ಕೊಂಡು ಹೋಗುತ್ತಾ ಅಥವಾ ನಿಜಕ್ಕೂ ಅರ್ಧ ಪ್ರಜಾಪ್ರಭುತ್ವ ಬರುತ್ತಾ? ಯಾಕಂತಂದ್ರೆ ಇನ್ನರ್ಧ ಜನಕ್ಕೆ ಅಗತ್ಯನೇ ಇತ್ತಿಲ್ಲ ಈ ಒಂದು ದಾಂಧಲೆಗಳು, ಈ ತರ ವಿಕೃತಿಗಳು. ಯಾವ ತರ ಸಿಚುವೇಶನ್ ಇದೆ ನೋಡಿ, ಅಲ್ಲಿ ಇರತಕ್ಕಂಥದ್ದು ಆಲ್ಮೋಸ್ಟ್ ಎಲ್ಲ ಮುಸ್ಲಿಮರೇ, ಒಂದಿಷ್ಟು ಆಲ್ಮೋಸ್ಟ್ ದೇಶದಲ್ಲಿ ಇರತಕ್ಕಂಥ ಮುಸ್ಲಿಮೇ. ಬಟ್ ಒಂದು ಕಡೆ ಚೀನಾ ಹಾಗೆ ಇನ್ನೊಂದು ಕಡೆ ಪಾಕಿಸ್ತಾನ, ಎರಡು ಕೂಡ ಸಪೋರ್ಟ್ ಕೊಡ್ತಾ ಇರುವಂಥದ್ದು. ಹೀಗಾಗಿ ಅಲ್ಲಿ IAS ಬೆಂಬಲ ಕೂಡ ಅಲ್ಲಿರುವಂಥದ್ದು. ಬಟ್ ಹೀಗಾಗಿ ಅಲ್ಲಿ ಸರ್ಕಾರ ಅಲ್ಲಿ ಚೀನಾ ಹಾಗೂ ಪಾಕಿಸ್ತಾನ ಹೆಂಗಿರುತ್ತೋ ಅದೇ ರೀತಿಯಲ್ಲಿ ಮುನ್ನಡೀತಾ ಇರುತ್ತೆ. ಬಟ್ ಜನ ಜೀವನ ಮಾಡಲೇಬೇಕು, ಅಲ್ಲಿ ಇರಲೇಬೇಕಾಗುತ್ತೆ, ಅಲ್ಲಿ ವಾಸ ಮಾಡಲೇಬೇಕಾಗುತ್ತೆ, ಬೇರೆ ದೇಶಕ್ಕೆ ಓಡೋಕ್ಕಾಗಲ್ಲ, ಪರಾರಿ ಹಾಕೋಗೋದಿಲ್ಲ. ಬಟ್ ಏನಂದರೆ ಇರುವಂಥ ಸ್ಥಿತಿಯನ್ನು ಎದುರಿಸಬೇಕಾಗಿರುವಂಥದ್ದು ಅಲ್ಲಿ ಜನರ ದುಸ್ಥಿತಿ ಆಗಿರುವಂಥದ್ದು ಈಗ. ಓಕೆ, ಇದೆಲ್ಲ ಆದ ನಂತರ ಈಗ ಬಾಂಗ್ಲಾದೇಶವನ್ನ ಬಿಟ್ಟರೆ ಈಗ ಬಾಂಗ್ಲಾದೇಶದಲ್ಲಿ ಇವೆಲ್ಲ ಬೆಳವಣಿಗೆಗಳು ಆಗ್ತಾ ಇರೋದು ಭಾರತಕ್ಕೆ ಏನಾದರೂ ಪೆಟ್ಟು ಕೊಡುತ್ತಾ? ನಿಜಕ್ಕೂ ಇದು ಭಾರತಕ್ಕೆ ಪೆಟ್ಟೆ ಅಂತ ಹೇಳ್ಬೋದು. ಒಂದು ಕಡೆ ಭಾರತದ ಸುತ್ತಮುತ್ತಲು ಇರುವಂತಹ ದೇಶಗಳು ಅಲ್ಲಿ ಆರ್ಥಿಕ ದಿವಾಳಿ ಆಗಿರುವಂಥ ದೇಶಗಳು ಒಂದು ಲೆಕ್ಕಕ್ಕೆ. ಪಕ್ಕಕ್ಕೆ ಶ್ರೀಲಂಕಾ ಇದೆ, ಅದು ಕೂಡ ದಿವಾಳಿ ಆಗಿರುವಂಥದ್ದು. ಪಾಕಿಸ್ತಾನ ಬಗ್ಗೆ ನಾವು ಹೇಳೋಕ್ಕಾಗೋದಿಲ್ಲ, ಅಫ್ಘಾನಿಸ್ತಾನ ಬಗ್ಗೆ ಹೇಳೋಕ್ಕಾಗಲ್ಲ, ಮ್ಯಾನ್ಮಾರ್ ಇದೆ. ಬಟ್ ಇಂಥ ದೇಶಗಳಲ್ಲೂ ನೇಪಾಳ ಇದೆ, ನೇಪಾಳದಲ್ಲಿ ಚೀನಾ ಈಗಲೇ ಮೂಗು ತೋರಿಸ್ತಾ ಇದೆ, ಅಂದರೆ ನೇಪಾಳದ ಮೂಲಕ ಭಾರತಕ್ಕೆ ಟಾಂಗ್ ಕೊಡುವಂಥ ಕೆಲಸ ಚೀನಾ ಮಾಡ್ತಿದೆ. ಬಟ್ ಇಂಥ ಎಲ್ಲ ಸಂದರ್ಭ ಇದ್ದಾಗ ಭಾರತಕ್ಕೆ ಏನು ಬಾಂಗ್ಲಾದೇಶ ಪಕ್ಕ ಐತಲ್ಲ,
ಬಾಂಗ್ಲಾದೇಶಕ್ಕೆ ಭಾರತ ಒಂದು ನೆರವು ನೀಡ್ತಾ ಇತ್ತು. ಶೇಖ್ ಹಸೀನಾ ಭಾರತದ ಪರ ಇದ್ರು, ಬಟ್ ಎಲ್ಲಾನು ಏನು ಸಹಾಯ ಕೂಡ ಪಡಿತಾ ಇದ್ರು. ಬಟ್ ಈಗ ಅವರು ಏನು ರಾಜೀನಾಮೆ ಕೊಟ್ಟಿರುವಂತಹ ಕಾರಣದಾಗಿ ವ್ಯಾಪಾರ ಆಗಿರ್ಬೋದು, ವಹಿವಾಟು ಆಗಿರ್ಬೋದು, ಆರ್ಥಿಕತೆ ಎಲ್ಲ ಕುಂಠಿತಗೊಳ್ಳುತ್ತೆ. ಯಾಕಂತಂದ್ರೆ ಭಾರತದ ಒಂದಿಷ್ಟು ಶ್ರೀಮಂತರು ಕೂಡ ಅಲ್ಲಿ ಬಾಂಗ್ಲಾದೇಶದಲ್ಲಿ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಬಟ್ ಅದು ಕೂಡ ಈಗ ಮುಂದೇನೋ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಬಟ್ ಮುಂದೆ ಆರ್ಥಿಕತೆ ಕುಂಠಿತ ಆಗುತ್ತೆ. ಯಾಕಂದ್ರೆ ನಾವು ಶ್ರೀಲಂಕಾ ಹಾಗೆ ಅಫ್ಘಾನಿಸ್ತಾನಕ್ಕೆ ನಾವು ಕಂಪೇರ್ ಮಾಡಿದಾಗ ಬಾಂಗ್ಲಾದೇಶದ GDP ಏರಿಕೆ ಆಗ್ತಾ ಇತ್ತು. ಇದು ಏನಂದ್ರೆ ಒಂದು ಒಳ್ಳೆ ಮುನ್ಸೂಚನೆ ಎಲ್ಲ ದೇಶಗಳಿಗೆ ಕೂಡ. ಬಟ್ ಈಗ ಏನಂತಂದ್ರೆ ಅಲ್ಲಿ ಸರ್ಕಾರನೇ ಹೋಯ್ತು ಅಂದಾಗೆ, ಬಟ್ ಎಲ್ಲನೂ ಕೂಡ ಕುಂಠಿತ ಆಗುತ್ತೆ ಅಲ್ಲಿ, ನೋಡ್ಬೇಕಾಗುತ್ತೆ. ಓಕೆ ಸರ್, ನಿಮ್ಮೆಲ್ಲ ಮಾಹಿತಿಗೋಸ್ಕರ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಬಾಂಗ್ಲಾದೇಶವನ್ನ ಚೀನಾ ಹಾಗೆ ಪಾಕಿಸ್ತಾನ ಯಾವ ಗತಿಗೆ ತಂದು ನಿಲ್ಲಿಸಿದ್ದಾರೆ ಅಂತ ಹೇಳಿ, ಭಾರತಕ್ಕೆ ಪೆಟ್ಟು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚೀನಾ ಎದ್ದು ನಿಂತಿದೆ. ಹಾಗೆ ಅದ್ರ ಜೊತೆಗೆ ಮಗ ಕೂಡ ಎದ್ದು ನಿಂತಿದ್ದಾನೆ, ಅಥವಾ ಮಕ್ಕಳು ಕೂಡ ಎದ್ದು ನಿಂತಿದ್ದಾರೆ ಅಂತಾರಲ್ವಾ, ಹಾಗೆ ಪಾಕಿಸ್ತಾನ ಕೂಡ ಸಾಥನ ನೀಡ್ತಾ ಇದೆ. ಇದೆಲ್ಲದರ ಪೆಟ್ಟು ಭಾರತಕ್ಕೆ ಬೀಳ್ತಾ ಇದೆ. ಶೇಖ್ ಹಸೀನಾ ಅವರು ಭಾರತಕ್ಕೆ ಸಪೋರ್ಟ್ ಮಾಡ್ತಾರೆ ಎನ್ನುವಂತಹ ಕಾರಣಕ್ಕೋಸ್ಕರ ವಿದ್ಯಾರ್ಥಿಗಳ ಹೆಸರಿನಲ್ಲಿ, ಪ್ರತಿಭಟನೆಯ ಹೆಸರಿನಲ್ಲಿ ಶೇಖ್ ಹಸೀನಾ ಅವರ ರಾಜೀನಾಮೆಯನ್ನ ಕೊಡಿಸ್ತಾರೆ. ಸರ್ ಹೇಳ್ದಂಗೆ 45 ನಿಮಿಷಗಳ ಕಾಲ ಮಾತ್ರ ಅವಕಾಶವನ್ನ ಕೊಡ್ತಾರೆ. ರಾಜೀನಾಮೆಯನ್ನ ಕೊಟ್ಟು ಬೇರೆ ದೇಶಕ್ಕೆ ಹೋಗುವಂತಹ ಅವಕಾಶ 45 ನಿಮಿಷದಲ್ಲಿ. ಆದರೂ ಕೂಡ ಶೇಖ್ ಹಸೀನಾ ಅವರು ದೆಲ್ಲಿಗೆ ಹೋಗ್ತಾರೆ. ಹಾಗೆ ಇನ್ನೂ ಕೂಡ ಶೇಖ್ ಹಸೀನಾ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ವಿದ್ಯಾರ್ಥಿಗಳು ಏನು ಪ್ರತಿಭಟನೆ ಮಾಡ್ತಾ ಇರ್ತಾರಲ್ವಾ, ರಾಜೀನಾಮೆಯನ್ನ ಕೊಟ್ಟ ನಂತರವೂ ಅವರ ವಿಕೃತಿ ಇನ್ನು ಮುಗಿದಿಲ್ಲ ಅಂತಾನೆ ಹೇಳಬಹುದು. ತನ್ನ ವಿಕೃತಿಯನ್ನ ಮೆರಿತಾನೆ ಇದ್ದಾರೆ ಅಲ್ಲಿರುವಂತಹ ಸ್ಟೂಡೆಂಟ್ಗಳು. ಇದು ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಬಾಂಗ್ಲಾದೇಶ ನಿಜಕ್ಕೂ ಅಫ್ಘಾನಿಸ್ತಾನ ಆಗಿದೆಯಲ್ಲ, ಅದೇ ರೀತಿ ಪರಿವರ್ತನೆಯನ್ನ ಗೊಳ್ಳುತ್ತಾ ಅಥವಾ ಬೇರೆ ಯಾವುದಾದ್ರೂ ಉಪಾಯವನ್ನ ಬಾಂಗ್ಲಾದೇಶ ಮಾಡುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದಿಷ್ಟೋ ಈ ಹೊತ್ತಿನ ಸುದ್ದಿ ಆಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ TV. ಇದು ಕನ್ನಡಿಗರ ಧ್ವನಿ.